ಹೈಕಮಾಂಡ್ ಸೂಚನೆ ಕೊಟ್ಟರೆ ನಾನು ರಾಜೀನಾಮೆ ಕೊಡಲು ಸಿದ್ಧ ಅಂತ ನಿನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದೆ ತಡ ಯಡಿಯೂರಪ್ಪ ಬೆಂಬಲಿಗರ ಟೀಂ ಅರವತ್ತೈದು ಶಾಸಕರ ಸಹಿ ಇರುವಂತಹ ಪತ್ರ ನನ್ನ ಬಳಿ ಇದೆ ಅಂತ ರೇಣುಕಾಚಾರ್ಯ ಅವರು ಹೇಳಿದರು ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಯೋಗೇಶ್ವರ್ ಯಡಿಯೂರಪ್ಪ ನಮ್ಮ ನಾಯಕರು ಅವರನ್ನ ಸಿಎಂ ಮಾಡಿಸಿದ್ದೆ ನಾವು ನಮ್ಮ ನೋವನ್ನ ಅಲ್ಲಿ ಹೇಳ್ಕೊಳ್ತೀವಿ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀವಿ ಅಂತ ಹೇಳಿದರು ಇನ್ನು ರೇಣುಕಾಚಾರ್ಯ ಹೇಳಿಕೆ ಕಮಲಪಾಳಿಯದಲ್ಲಿ ಕಿಡಿ ಹೊತ್ತಿಸಿದೆ ಕಂದಾಯ ಸಚಿವ ಅಶೋಕ್ ಮಾತನಾಡಿ ಯಾರು ಪರ ವಿರೋಧ ಸಹಿ ಸಂಗ್ರಹ ಮಾಡಬಾರದು ಅಂತ ಹೇಳಿದರೆ ಈಶ್ವರಪ್ಪನವರು ಬಿಜೆಪಿಯಲ್ಲಿ ಸಹಿ ಸಂಗ್ರಹ ವ್ಯವಸ್ಥೆ ಇಲ್ಲ ನಾಯಕತ್ವದ ಬಗ್ಗೆ ಮಾತನಾಡಿ ಮಾತನಾಡಬೇಡಿ ಅಂತ ಸಿಎಂ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ ಕೊರೋನಾದಿಂದ ಜನ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅವರಿಗೆ ನೆರವಾಗಿ ಅಂತ ಕರೆ ಕೊಟ್ಟಿದ್ದಾರೆ ಒಂದೇ ಮಾತು ಹೇಳಿದೆ ನಾನು ವಿನಂತಿ ಮಾಡ್ಕೊಂಡೆ ಸರ್ ನೀವು ಯಡಿಯೂರಪ್ಪನವ್ರು ಯಡಿಯೂರಪ್ಪನವರಂತ ಹೇಳಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗುವುದು ನಾವು ಶಾಸಕರು ಸೇರಿದೀವಿ ತೀರ್ಮಾನ ಮಾಡಿದ್ವಿ ಶಾಸಕರು ಸಹಿ ಮಾಡಿದ್ವಿ ಸಚಿವರುಗಳು ಉಪ ಮುಖ್ಯಮಂತ್ರಿಗಳು ಯಾವುದೇ ಸಹಿಯನ್ನು ಪಡೆದಿಲ್ಲ ಯಾವಾಗ ತಲುಸ್ಬೇಕಿದೀರ ಕೊರೋನಾ ಮುಗಿಬೇಕು ನಮ್ಮ ಮುಖ್ಯಮಂತ್ರಿ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅದೇ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಆ ಫ್ರೆಂಡ್ಶಿಪ್ ಅನ್ನು ಕಿತ್ ಬಿಸಾಕ್ಸಿ ಅವ್ರು ಆಡಳಿತ ವೈಫಲ್ಯನ ಬೇಡ ಅಂತ ಹೇಳಿ ಅದು ತೆಗೆದು ನಾವು ಮುಖ್ಯಮಂತ್ರಿ ಮಾಡೋದು ನಮ್ದು ಒಂದು ಎಳೆ ಇದೆ ಅಲ್ಲ ಮುಖ್ಯಮಂತ್ರಿ ಆಗಲಿ ನಮ್ಮ ನೋವನ್ನ ನಾವು ನಮ್ಗೆ ಎಲ್ಲೆಲ್ಲಿ ನಮ್ಮ ಮಾತಾ ಸೊ ಮುಖ್ಯಮಂತ್ರಿಗಳ ಬದಲಾವಣೆ ಏನಿದೆ ಅದು ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಅವೆಲ್ಲ ಗಾಳಿ ಸುದ್ದಿಗಳು ಇನ್ನು ಮುಂದೆ ಪರವಾಗಿ ವಿರೋಧವಾಗ್ಲಿ ಪರಾಯನಲ್ಲೂ ವಿರೋಧವೂ ಇಲ್ಲ ಯಾರು ಹೇಳಿದ್ರು ಯಡಿಯೂ ರೂಪ್ನಲ್ಲಿ ಪರ ವಿರೋಧ ಅಂತ ಒಬ್ರು ಏಣ್ ಕಚೇರಿ ಹತ್ತು ಸಾರಿ ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳಿ ಹೇಳಿದಾರೆ ಆಟ್ ಅವ್ರದ್ದು ಅವ್ರದ್ದು ಅಭಿಪ್ರಾಯ ಬಟ್ ನನಗೆ ಇದ್ರಲ್ಲಿ ಒಂದು ಅರ್ಥ ಆಗ್ತಾ ಇದ್ದಿದ್ದಿದ್ದು ಯೋಗೇಶ್ವರದು ಯೋಗೇಶ್ವರದ್ದು ಅವ್ರು ನಮ್ಮ ಲೇಡ್ರು ಇಲ್ಲೇ ಹೇಳ್ತಾರೆ ಬಹಿರಂಗವಾಗಿ ಬಂದು ಮೂರು ಪಾರ್ಟಿ ಅಂತಾರೆ ಎರಡನೇದು ಅವ್ರು ಇಲ್ಲಿವರೆಗೂ ಅವ್ರ ಬಗ್ಗೆನೇ ಮಾತಾಡಿ ಎರಡನೇದು ನಮ್ಮದು ಅಳಿಲು ಸೇವೆ ಅಂತಾರೆ ಏನು ಅಳಿಲು ಸೇವೆ ಇವ್ರದ್ದು ಪರ್ ಸಿ ಎಮ್ ಆಗೋದಿಕ್ಕೆ ಏನು ಸಿ ಏನು ಮಾಡಿದ್ರು ಇವ್ರು ರಾಜೀನಾಮೆ ಕೊಟ್ರ ರಾಜೀನಾಮೆ ಕೊಟ್ಟಂತಹ ಕುಮಟಹಳ್ಳಿ ಮಂತ್ರಿ ಆಗ್ತೀನಿ ಆಸೆ ಇಟ್ಕೊಂಡವ್ರು ಲಾಳ ಹೊಡಿತಾ ಇದ್ದಾರೆ ರಾಜೀನಾಮೆ ಕೊಟ್ಟು ಬಂದಂತ ಶಂಕರ್ ಕ್ಷೇತ್ರನೇ ಕಳಕಂಡು ಉಡಾಯಿಸಿ ಹಂಗೆ ಹೊರಗಟ್ಟೋಗಿದ್ದಾರೆ ರಾಜೀನಾಮೆ ಕೊಟ್ಟಂತಹ ಮುನಿರತ್ನ ವಾಪಸ್ ಐವತ್ ಸಾವಿರಕ್ಕೆ ಗೆದ್ರು ಎಲ್ಲರ ಮನೆದು ಬಾಗಿಲು ತಟ್ಕೊಂಡ್ ಬಂದಾಗಿದೆ ಮಂತ್ರಿ ಇಲ್ಲ ಹೇಳಿದ್ರು ಹೇಳಿದ್ದವ್ರಿಗೆ ಕೇಳಿದ್ದವ್ರು ಕರೆಕ್ಟ್ ಇನ್ನು ಪಾಪ ಎಂ ಟಿ ಬಿ ನಾಗರಾಜು ಅದು ಯಾವುದೋ ಒಂದು ನೆಪ ಮಾತ್ರಕ್ಕೊಂದು ಎಮ್ ಎಲ್ ಸಿ ಕೊಟ್ಟು ಸೋಲ್ಸಿ ಎಲ್ಲರೂ ಸೇರ್ಕೊಂಡು ಈಗ ಅವ್ರು ಯಾವತ್ತು ಖಾಲಿ ಮಾಡ್ತಾರೋ ಆದರೆ ಸೋತು ಸುಮ್ಮನಿದ್ದ ಯೋಗೇಶ್ವರ್ಗೆ ಎಮ್ ಸಿನೂ ಮಾಡಿದ್ರು ಮಂತ್ರಿನು ಮಾಡಿಟ್ಟಿದ್ದಾರೆ ಏನಪ್ಪ ತ್ಯಾಗ ಇವರದ್ದು ಅಳಿಲು ಸೇವೆ ಯಾವುದು ಅಳಿಲಲ್ಲ ಆನೆ ಸೇವೆ ಮಾಡಿದವ್ರನ್ನೇ ಇಟ್ಟಿದ್ದಾರೆ ಇವ್ರ ಪಾರ್ಟಿರವ್ರು ಬಟ್ ಅಳಿಲು ಸೇವೆ ಮಾಡಿದ್ರು ಜಾಗ ಕೊಟ್ಟಿದಾರಂತೆ ಹಂಗ ಈಗ ಅಳಿಲು ಸೇವೆ ಮಾಡಿದ್ರಿಗೆ ಪ್ರಾಬ್ಲಮ್ಮು ಅವನೇ ಸೇವೆ ಮಾಡಿ ರಾಜೀನಾಮೆ ಕೊಟ್ಟು ಹೊರಗಡೆ ಕೂತಿದ್ದವ್ರಿಗೆ ಪ್ರಾಬ್ಲಮ್ ಇಲ್ಲ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಅದಿಲ್ಲ ಇವ್ರದ್ದು ಮಾತ್ರ ಯಾವ ತ್ಯಾಗ ಅಂತೆ ಸುಮ್ಮನೆ ಬಿಡ್ತಾ ಇರೋದು ಪೋಸ್ಟ್ ಕೊಟ್ಕೊಂಡು ನಾವೇ ಮಾಡಿದ್ದು ಅಂತ ಯಾವ ತ್ಯಾಗ ಸಿಕ್ಕಿರೋದ್ರಲ್ಲೂ ಕಿಚ್ಚು ಸುಮ್ಮನೆ ಹೊಡಿತಾರೆ ಜನ ಅಷ್ಟೇ ಇವ್ರಿಗ ಇವ್ರ ಬೇಸರ ಇದ್ರೆ ಇವ್ರು ಹೋಗ್ಲಿ ಇವ್ರು ಹೈಕಮಾಂಡ್ ಹತ್ರ ಹೇಳ್ಕೊಳ್ಳಿ ಮಾಡಿ ಅವ್ರು ಬೇಕಿದ್ರೆ ಬದಲಾಯಿಸ್ಕೊಳ್ಳಿ ಸಾಕಾರ ಇಟ್ಕೊಳ್ಳಿ ನಮ್ಗೆ ಏನೋ ಬೇಕು ಎಸ್ ಇನ್ನು ಸಹಿ ಸಂಗ್ರಹ ಅರವಿಂದ್ ಬೆಲ್ಲದ್ದು ರೇಣುಕಾಚಾರ್ಯ ನೋಡ್ರಿ ನಾನು ಯಾರ್ದ ವೈಯಕ್ತಿಕವಾಗಿ ಯಾರ ನಾನು ರಿಯಾಕ್ಟ್ ಮಾಡಕ್ ಹೋಗುದಲ್ಲ ಆದ್ರೆ ಯಾವ್ದೇ ರೀತಿಯ ಸಹಿ ಸಂಗ್ರಹ ಕಾರ್ಯಕ್ರಮ ಯಾವ್ದೂ ಆಗಿಲ್ಲ ಒಂದು ಸಹಿ ಸಂಗ್ರಹ ಆಗಿದ್ದು ಅಂತಂದ್ರೆ ನಮ್ಮ ಸದನ ನಡೆದಾಗ ಸುಮಾರು ಅರವತ್ ಎರಡನ ಅರವತ್ನಾಲ್ಕ ಎಂ ಎಲ್ ಸಂದರ್ಭದಲ್ಲಿ ಸಹಿ ಮಾಡಿದ್ರು ಮತ್ತೆ ಇವೆಲ್ಲ ವಿಷಯಗಳ ಡಿಸ್ಕಶನ್ ಆಗ್ಬೇಕಾದ್ರು ನಮ್ಮ ಹೈಕಮಾಂಡ್ ಅವ್ರು ಮಾಡ್ತಾರೆ ಅಥವಾ ನಮ್ಮ ಶಾಸಕಾಂಗ ಸಭ ಸಭೆದಾಗ ಆಕೇತಿ ಸಹಿ ಸಂಗ್ರಹ ಮಾಡಿಲ್ಲ ಅಂತಂದ್ರೆ ಇನ್ನು ಮೊನ್ನೆ ಒಂದು ಬಾರಿ ಶಾ ಎರಡು ಬಾರಿ ಶಾಸಕರಾಗಿದ್ದಾರೆ ಇವರು ಪಕ್ಕ ಕ್ಷೇತ್ರ ನೋಡನ ನಾನು ನೋಡಣ್ ಹಾಕ್ತೀರಿ ನಾನು ಅವ್ರು ಸೈನ್ಯ ಹಾಕ್ಸಿಲ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆದರೆ ಜೇಬ್ನ ಚೀಟಿ ಅಡ್ಡಾಡ್ತಾರೆ ವಿಧಾನಸೌಧ ಒಳಗಡೆ ಹೊರಗಡೆ ಓಡಾಟ ಮಾಡ್ತಾರೆ ರೇಣುಕಾಚಾರ್ಯ ಸರಿ ಅಲ್ವಾ ಅವ್ರ ಮುಖ್ಯ ಪಕ್ಕದ ಕ್ಷೇತ್ರ ಗೆಲ್ಲಿಸ್ಲಿ ನೋಡಣ್ಣ ನಿಮ್ಮ ಪಕ್ಷದಲ್ಲಿ ಯಾರ ಯಾರು ಪಕ್ಕದ ಕ್ಷೇತ್ರ ಗೆಲ್ಸ್ತಾರೆ ತಾಕತ್ತಿದೆ ಅಂತ ಒಂದು ಪಟ್ಟಿ ಕೊಟ್ಟು ನನಗೆ ಆಗ ನಿಮ್ಮ ಪಕ್ಷದ ನಾಯಕರದು ಬಂಡವಾಳ ಏನು ಅಂತ ನಾನು ಹೇಳ್ಬೋದು ತೋರಿಸ್ರಪ್ಪ ಯಾರ್ಯಾರ ಪಕ್ಕದ ಕ್ಷೇತ್ರ ಗೆಲ್ಲಿಸ್ತೀರಿ ಈಗ ಅಧಿಕಾರದಲ್ಲಿ ಇರೋರು ಸೇರಿ ಎಕ್ಸೆಪ್ಟೆಡ್ ಇರಪ್ಪ ತೋರ್ಸ್ರಪ್ಪ ಯಾರು ಒಬ್ರು ಯಾರನ್ನಪ್ಪ ಗೆಲ್ಲಿಸ್ತೀರಿ ಯೋಗೇಶ್ವರ್ ಯಾರನ್ನು ಗೆಲ್ಲಿಸ್ತಾರೆ ಬೇಡ ಈಗ ಅಧಿಕಾರದಲ್ಲಿ ಮಂತ್ರಿಗಳಾಗಿರೋರು ಯಾರ್ಯಾರು ಯಾರ್ಯಾರ ಪಕ್ಕದ ಕ್ಷೇತ್ರ ಗೆಲ್ಲಿಸ್ತೀರಿ ತೋರಿಸಿ ನೋಡೋಣ ಅದು ಯಾರ್ಯಾರು ಯಾವ್ಯಾವ್ದು ಗೆಲ್ಲಿಸ್ತೀರಿ ಬಾಡ ಬಿಟ್ಕಳ ಅಂತ ಗಿರಾಕಿಗಳು ಕ್ಷೇತ್ರದಲ್ಲಿ ಮೂರು ಸಾವಿರ ಆರು ಸಾವಿರ ಎಂಟು ಸಾವಿರದಲ್ಲಿ ಗೆದ್ದು ನಾನು ರಾಜ್ಯ ನಾಯಕ ಅಂತ ಹೇಳ್ಕಂಡು ತಿರುಗಾಡೋರು ಯಾರಿಗಿದೆಯಂತೆ ತಾಕತ್ತು ಪಕ್ಕದ ಕ್ಷೇತ್ರ ಗೆಲ್ಸಕ್ಕೆ ಅವರೇ ಹೇಳಿ ಇರೋರು ಒಂದು ಮೂರ್ನಾಲ್ಕು ಜನ ಈ ರಾಜ್ಯದಲ್ಲಿ ಅದು ಯಾವ ಪಾರ್ಟಿಲಿ ಇದ್ರು ಹೇಳದೆ ಎ ಬಿ ಜೆ ಪಿಲಿ ಈಗಲೂ ತಕ್ಕ ಮಟ್ಟಿಗೆ ಯಡಿಯೂರಪ್ಪನವ್ರೆ ಬಿ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಇನ್ ಲೆಸ್ಸರ್ ಕಾನ್ಸ್ಟಿಟ್ಯೂನ್ಸಿ ಇರಬೇಕು ಡಿ ಕೆ ಓಕೆ ಜೆ ಡಿ ಎಸ್ ಅಲ್ಲಿ ಆಗತ್ತೋ ಗೆಲ್ತಾರೋ ಅಧಿಕಾರಕ್ಕೆ ಬರ್ತಾರೋ ಬಿಡ್ತಾರೋ ದೇವೇಗೌಡರು ಕುಮಾರಸ್ವಾಮಿ ಇಷ್ಟೇ ಇರೋದು ಇನ್ ಯಾರಿಗೂ ಯಾವ ಕ್ಷೇತ್ರ ಅನ್ನೋ ಗೆಲ್ಸೋದು ಎಕ್ಸೆಪ್ಟ್ ಆದ ಜಾರಕಿಹೊಳಿ ಫ್ಯಾಮಿಲಿ ಕ್ಷೇತ್ರ ಬೇಕಾದ್ರೆ ಗೆಲ್ಕೋಬೋದು ಅಷ್ಟೇ ತೋರಿಸ್ರಪ್ಪ ಅದು ಯಾರು ಗೆಲ್ಸ್ತೀರಿ ಅಂತ ನೋಡ್ಬೇಡ ನಾನು ನೋಡೇ ಬಿಡ್ತೀನಿ ಅದು ನಡೆದೋಗ್ಲಿ ಎಸ್ ಇನ್ನು ಬದಲಾವಣೆ ವಿಚಾರವಾಗಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ ಎಲ್ಲಿ ಇಲ್ಲಪ್ಪ ಕುರ್ಚಿ ಖಾಲಿ ಇಲ್ಲ ಅಂತಂದ್ರೆ ಸರ್ ಕುರ್ಚಿ ಖಾಲಿ ಇರಲ್ಲ ಈ ಹಬ್ಬ ಸ್ಪುಟ್ ಕುತ್ಕೊಂಡ್ಬಿಡ್ತಾರೆ ರಾಜಕಾರಣದಲ್ಲಿ ಎಲ್ಲಿರುತ್ತೆ ಕುರ್ಚಿ ಖಾಲಿ ಮಾಡಿಸ್ತಾರೆ ಖಾಲಿ ಮಾಡಿಸ್ ಅದನ್ನ ನಾವ್ ಹೇಳ್ತಿರೋದು ನಮ್ಮೆಲ್ಲರ ಸರ್ವಸಮ್ಮತಿ ನಾಯಕ ಯಡಿಯೂರಪ್ಪನವರು ಎರಡು ಕೋಟಿ ಜನರು ಆಶೀರ್ವಾದ ಮಾಡಿ ಸ್ಥಾನ ಕೊಟ್ಟಿದ್ದಾರೆ ಚರ್ಚೆ ಪ್ರಸ್ತುತ ಅಪ್ರಸ್ತುತ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಅದು ಯಾವಿನೆಲೆಯಲ್ಲಿ ನಂಗೆ ಹೇಳಿದ್ರು ಅವರು ನಂಗೆ ಅರ್ಥ ಆಗ್ತಿಲ್ಲ ಇದು ಯಾವ ಅಭಿಯಾನನೂ ಇಲ್ಲ ಎಂಥದ್ದು ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಇನ್ನು ಬಿಜೆಪಿ ರಾಷ್ಟ್ರೀಯ ಸಿ ಸಿಟಿ ರವಿಯವರು ನಾಯಕತ್ವ ಬದಲಾವಣೆ ಚರ್ಚೆ ಯಾವುದು ಹೈಕಮಾಂಡ್ ಅಲ್ಲಿ ಯಾವುದು ಚರ್ಚೆನೂ ಇಲ್ಲ ಏನೂ ಇಲ್ಲ ಕೆಲವೊಂದನ್ನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಬಿಜೆಪಿ ಹೈಕಮಾಂಡೇ ಸುಪ್ರೀಮ್ ಅಂತ ಅದೆಲ್ಲವನಿಗೂ ಗೊತ್ತು ಕಾಂಗ್ರೆಸ್ಸಲ್ಲೂ ಸುಪ್ರೀಮು ಬಿಜೆಪಿಯಲ್ಲೂ ಸುಪ್ರೀಮ್ ಅಂತ ಮಾಡ್ತೀರಾ ಮಾಡಲ್ಲ ಅಂತ ಕರೆಕ್ಟ್ ಆಗಿದೆ ಮಾಡಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡ್ಸಿ ಖಾಲಿ ಇಲ್ಲ ನಮ್ಮೆಲ್ಲ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪನವರು ನಮ್ಮ ಪಾರ್ಟಿಯ ಕರ್ನಾಟಕದ ಹಿರಿಯ ನಾಯಕರು ಯಡಿಯೂರಪ್ಪನವರು ಯಡಿಯೂರಪ್ಪನವರನ್ನು ಕೂತ್ಕೊಳಿಸಿದ್ದಲ್ಲ ಯಡಿಯೂರಪ್ಪನೇ ಎರಡು ಕೋಟಿ ಜನ ಆಶೀರ್ವಾದ ಮಾಡಿ ಅಲ್ಲಿ ನಾವು ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಈಗ ನಮ್ಮೆಲ್ಲರ ಆದ್ಯತೆ ಇರೋದು ಕೋವಿಡ್ ಮ್ಯಾನೇಜ್ಮೆಂಟ್ ನಿಯಂತ್ರಣ ಇತ್ಯಾದಿ ಎಲ್ಲ ಇದೆ ಹಾಗಾಗಿ ಯಾವ ಸಹಿ ಸಂಗ್ರಹನೂ ನಡೀತಾ ಇಲ್ಲ ಯಾವುದೇ ಮುಖ್ಯಮಂತ್ರಿ ನಮ್ಮ ಪಾರ್ಟಿಗೆ ಪಾರ್ಲಿಮೆಂಟ್ರಿ ಬೋರ್ಡೇ ಸುಪ್ರೀಮು ಯಡಿಯೂರಪ್ಪನವರು ಜನ ನಾಯಕರು ನಾವೆಲ್ಲರೂ ಒಳಗೊಂಡಂತೆ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಣಯ ತಗೊಳ್ಳೋದಕ್ಕೆ ಇಡೀ ದೇಶದಲ್ಲಿ ಎಲ್ಲರೂ ಭದ್ರಾಗಿರ್ತಾರೆ ಲಾಟ್ ಆಫ್ ಸಿ ಎಮ್ ರಾಜನಮಿ ಯಾಕೆ ಆಡಿದ್ರು ಈ ಮಾತನ್ನ ಕರೆಕ್ಟ್ ನನಗೂ ಅನ್ನಿಸ್ತು ನೆನೆ ಭಾನುವಾರ ಅಲ್ವೇ ನಾ ರಜಾ ತಗೊಂಬರ್ ಮನೆ ಕೂತ್ಬಿಟ್ಟಿದ್ದೀನಿ ಬರ್ಬೇಕಾಗಿತ್ತು ಸೊಪ್ಪು ಮಾಡಿದೆ ಏನೋ ಯಾಕೆ ಹೇಳಿದ್ರು ಇವರು ಅದು ಯಾವುದೋ ಒಂದು ಪಾಯಿಂಟಲ್ಲಿ ಅವರು ರೋಸು ಹೋಗ್ಬಿಟ್ಟಿದ್ದಾರೆ ಯಾರು ಸ್ವಾಮೀಜಿ ಹೇಳಿದ್ರು ಅದಕ್ಕೆ ಮಾಡಿದ್ದಾರೆ ಅಂತೇನೋ ಇಲ್ಲ ಅಂತಾರೆ ನಮ್ಮಲ್ಲಿ ನನಗೆ ಐಡಿಯಾ ಇಲ್ಲ ಯಾವ ಸ್ವಾಮೀಜಿ ಹೇಳ್ಕೊಟ್ರೋ ಏನು ಹೇಳ್ಕೊಟ್ರೋ ಅಂತ ಗೊತ್ತಿಲ್ಲ ಯಾಕಂದರೆ ಯಾರೇನು ಹೇಳ್ಕೊಡ್ತಿರ್ತಾರೋ ಯಾರು ಅಡ್ವೈಸ್ ಮಾಡಿರ್ತಾರೋ ನಮಗೇನು ಏನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಮ್ಮವ್ರ ಸ್ಟೋರಿ ಪ್ರಕಾರ ಇನ್ನು ಕೆಲವು ನಾಯಕರು ಅಂತ ಲಾಕ್ಡೌನ್ ಟೈಮಲ್ಲಿ ಯಾಗ ಮಾಡಿದ್ರಂತೆ ಮಾಡಿದ್ರಂತೆ ಕುತಂತ್ರ ಯಾರೋ ಇಬ್ಬರದ್ದು ಪಿತೂರಿ ಅಂತ ಯಡಿಯೂರಪ್ಪನವರು ಒಂದು ತಿಳ್ಕೊಂಬಿಡಬೇಕು ಪಿತೂರಿ ಇಲ್ಲದ ರಾಜಕಾರಣ ಎಲ್ಲಾದರೂ ಇದೆಯಂತ ಎಲ್ಲಾದರೂ ರಾಜಕಾರಣ ಡಿ ಕೆ ಶಿವಕುಮಾರ್ನ ಅಭಿಮಾನಿಗಳನ್ನು ಕೇಳಿದ್ರೆ ಸಿದ್ದರಾಮಯ್ಯವರು ಪಿತೂರಿ ಮಾಡ್ತಿದ್ದಾರೆ ಅಂತಾರೆ ಸಿದ್ದರಾಮಯ್ಯವರು ಅಭಿಮಾನಿಗಳನ್ನು ಕೇಳಿದ್ರೆ ಡಿ ಕೆ ಪಿತೂರಿ ಮಾಡ್ತಿದ್ದಾರೆ ಅಂತಾರೆ ಅಲ್ಲೇ ಇರುತ್ತೆ ಕುಮಾರಸ್ವಾಮಿ ಅವ್ರದ್ದನ್ನು ಕೇಳಿದ್ರೆ ಪಿತೂರಿ ಮಾಡ್ತಿದ್ದಾರೆ ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಹೇಳ್ತಾರೆ ಜೆ ಬಿಜೆಪಿ ಪಿತೂರಿ ಇಲ್ಲದ ರಾಜಕಾರ ಪಿತೂರಿ ಇಲ್ಲದ ಭಾರತ ಮನೆ ಒಳಗಡೆನೇ ಪಿತೂರಿಗಳಿವೆ ಇನ್ನು ಅಧಿಕಾರಕ್ಕೋಸ್ಕರ ಬಡದಾಡೋ ಇವ್ರ ಹತ್ರ ಪಿತೂರಿ ಇರಲ್ವಾ ರಾಜಕಾರಣದ ಒಂದು ಹೇಳಿರ್ತಾರೆ ನಮ್ಗೆ ಗೊತ್ತಿಲ್ಲ ಇದು ಕರೋನಾ ಟೈಮು ರಾಜ್ಯ ಕಾನ್ಸಂಟ್ರೇಟ್ ಮಾಡಬೇಕು ಹಿಂಗೆ ಕೆಲಸ ಮಾಡಬೇಕು ಅಂತ ಎಲ್ಲರೂ ಬಿಡ್ತಿದ್ದಾರೆ ಬಟ್ನ ಸೆಟ್ಲ್ ಮಾಡ್ತಿಲ್ಲ ರೀಸನ್ ಈಸ್ ಸಿಂಪಲ್ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಇವ್ರ ಹೈಕಮಾಂಡಿಂದು ಸ್ಟ್ಯಾಂಡು ಕರೆಕ್ಟ್ ಸ್ಟ್ಯಾಂಡ್ ತಾನೆ ಆಲ್ ರೈಟ್ ಹಾಗಾದ್ರೆ ಅದ್ರ ಕಟ್ಟುನಿಟ್ಟಿನ ಮೆಸೇಜಿಂದ ಯಾರು ಕಳಿಸ್ಬೇಕು ಯಾವನು ಟೀಕೆ ಮಾಡ್ಕೊಂಡು ಹಾದಿ ಬದಿನಲ್ಲಿ ಓದಾಡ್ತಾರೋ ಅವ್ರಿಗೆ ಕಳಿಸ್ಬೇಕು ಏನು ಕಳಿಸ್ಬೇಕು ಇಲ್ಲ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ತೀವಿ ಇದ್ರ ಬ್ಯಾಮ್ಕೊಂಡಿರಿ ಅಂತ ಹೇಳ್ಬೇಕು ಅವ್ರು ಕಂಟಿನ್ಯೂ ಮಾಡ್ತಾರೆ ಅದನ್ನ ಆಗ ಏನು ಅರ್ಥ ಹೋಗಬೇಕು ದ ಹೈ ಕಮಾಂಡ್ ವೀಕ್ ಅಂತ ವೀಕ್ ಅಲ್ಲ ತೀರ್ಮಾನ ಮಾಡ್ತಿಲ್ಲ ಸೊ ನೀವು ಇಟ್ಕೊಳ್ಳೋದಾದ್ರೆ ಇಟ್ಕೋಬೇಕು ತೆಗ್ಲಿ ಅಂತಾದ್ರೆ ತೆಗೆದು ಬಿಡ್ಬೇಕು ಎರಡೂ ಬಿಟ್ಬಿಟ್ಟು ಹಿಂಗೂ ಮಾಡೋಲ್ಲ ಹಂಗೂ ಮಾಡೋಲ್ಲ ಬಟ್ ಈ ಈ ಪಿನ್ ತಗೊಂಡು ಚಿಚ್ತಾ ಇರ್ತಾರಲ್ಲ ಅವ್ರು ಹಂಗೇ ಬಿಟ್ಟಿರ್ತೀವಿ ಅವ್ರ ಮೇಲೂ ಕ್ರಮ ತಗೊಳ್ಳಲ್ಲ ಅಂದ್ರೆ ಮೀನಿಂಗ್ ಏನು ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತ ಒಬ್ಬರಿಗೆ ಅನಿಸ್ಬೇಕೋ ಬೇಡ ಒನ್ ಸೈ ಇನ್ನೊಬ್ರಿಗೆ ಏನಿದು ಇವರು ತಿವಿತಾ ಇರೋರ್ಗೆ ಏನು ಮಾಡೋಲ್ಲ ನಾನೇನು ಕೇಳಿಸ್ತೀವಿ ಸದಾ ಇಡ್ಬೇಕು ಈ ತರ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಬರ್ತಾರೆ ಅಲ್ಲಿ ಇಟ್ಸ್ ಚಾಯ್ಸ್ ಆಫ್ ದ ಬಿ ಜೆ ಪಿ ಯಾವ್ದಾದ್ರು ಒಂದಕ್ಕೆ ಬರಬೇಕು ಇಲ್ಲ ಇಟ್ಕೋಬೇಕು ಇಲ್ಲ ತೆಗಿಬೇಕು ಇಲ್ಲ ಇಟ್ಕತೀನಿ ಅನ್ನೋದಾದರೆ ಅವ್ರನ್ನ ಈ ಚುಚ್ಚೋ ಗಿರಾಕಿಗಳನ್ನೆಲ್ಲ ಸುಮ್ಮನೆ ಕೂರಿಸ್ಕೋಬೇಕು ನಿಮ್ಮ ಪಾರ್ಟಿ ಒಳಗಡೆ ಮೂರು ನೀವು ಮಾಡದಿದ್ರೂ ನಮಗೇನು ಆಗಲ್ಲ ಯಾಕಂದ್ರೆ ನಾವು ಹೇಳಿದ್ರೆ ಏನು ಕೇಳಲ್ಲ ಯಾರು ನಾವು ಅಂದರೆ ಜನ ಹೇಳ್ತಿರತ್ತಲ್ವ ಆದರೆ ನಿಮ್ಮ ಪಕ್ಷ ಬಿರ್ಬಾದಾಗೋಗಕ್ಕೆ ಏನೇನು ಬೇಕೋ ಅದಾಗ್ತಿರುತ್ತೆ ಆದರೆ ಅದನ್ನು ಅಲ್ವಾ ಆದರೆ ಆಯ್ಕೆ ಅವ್ರು ಮಾಡ್ಕೋಬೇಕು ಹೌದು ನಮಗೆ ಹೇಳಿದ್ರೆ ಬಂದು ಏನು ಪ್ರಯೋಜನ ಮಾಡಿ ಅವನು ಬಡೋದು ಆಯ್ಕೆ ಮಾಡಿ ಹೇಳ್ಬೇಕು ರೇ ಅವ್ರು ಕಿತಾಕ್ತಿವಿ ಸುಮ್ಮನೆ ಇರ್ರಿ ಎಲ್ಲರೇ ಅಂತ ಇಲ್ಲ ಏ ಅವ್ರು ಕಿತಾಕಲ ಕಂಡ್ರಿ ಸಾರ್ ಕಿತಾಕಲ್ ಅಂತ ಹೇಳಿ ನೀವು ಜಿನ ಬಳಗರ್ ಈಗ ಮಾತಾಡ್ತಾರೆ ಸರ್ ಯಾರು ಯತ್ನಾಳ್ ಯಾರು ಯೋಗೇಶ್ವರ್ ಯಾರು ಎಲ್ಲ ಈಗ ಮಾತಾಡ್ತಾರೆ ಸರ್ ನಾನು ಅವ್ರನ್ನ ಹ್ಯಾಂಡಲ್ ಮಾಡ್ತೀವಿ ಬಿಡಿರಿ ಇನ್ನು ನಾಳೆಯನ್ನು ನಥಿಂಗ್ ಅಂತ ಸರಿ ಅವಾಗ ಸ್ಟ್ರಾಂಗ್ ಮೆಸೇಜ್ ಹೋಗುತ್ತೆ ಆಫೀಸರ್ಸ್ಗೆ ಏನಾಗುತ್ತೆ ಈ ಥರ ಗೋಜಲ್ ಇದ್ದಾಗ ದೇ ಆರ್ ಅಂಡರ್ ಎ ಸಿವಿಯರ್ ಪ್ರಶಾ ಇದು ಈ ಸರ್ಕಾರ ಅಲ್ಲ ನಾನು ಕೆಲವು ಹಿಂದಿನ ಸರ್ಕಾರಗಳಲ್ಲೂ ನೋಡಿದ್ದೀವಿ ಹೌದು ಸಿ ಎಂ ಚೇಂಜ್ ಅಂತೆ ಸಿ ಎಂ ಚೇಂಜ್ ಅಂತೆ ಸಿ ಎಂ ಚೇಂಜ್ ಅಂತೆ ಅಂತಂದಾಗ ಆಫೀಸರ್ಸು ಸಿ ಎಂ ಚೇಂಜ್ ಅಂತ ಹಿಂಗೆ ಓದ್ತಾ ಇದ್ದಿತ್ತು ಫೈಲ್ನ ಹಿಂಗೆ ಮೇಲೆ ಸೈಡ್ ಇಟ್ಕೊಂಡ್ಬಿಡ್ತಾರೆ ದಟ್ಸ್ ನಾಟ್ ಗುಡ್ ಫಾರ್ ಅ ಸ್ಟೇಟ್ ಕೋವಿಡ್ ಟೈಮಲ್ಲಿ ನಮಗೆ ಬೇಕು ಬೇಡವಾ ಕಿತ್ತಾಕ್ರಪ್ಪ ಒಂದು ಯಾವ್ದಾದ್ರು ಒಂದು ಈ ಹೈಕಮಾಂಡ್ ಹಂಗೆ ಮಾಡೇ ಇಲ್ಲ ಇವರು ಸುಮ್ಮನೆ ತೊಟ್ಲು ತೋಕ್ತಿದ್ದಾರೆ ಚೂಡ್ತಾನೂ ಇದ್ದಾರೆ ಈ ಕಡೆ ಯಡಿಯೂರಪ್ಪ ತೆಗಿಲ್ಲ ಯಡಿಯೂರಪ್ಪ ತೆಗಿಲ್ಲ ಅಂತಾರೆ ಆ ಕಡೆಯಿಂದ ಚುಚ್ಚಿಸ್ತಾರೆ ಅವರು ಚುಚ್ಚಿಸಿಲ್ಲನೋ ಇವರೇ ಚುಚ್ತಾರೆ ಯಾರ ಮೂರು ಜನ ನಾಲ್ಕು ಜನ ಇಲ್ಲಿ ಅದಕ್ಕೆ ಈಗ ಬಾಲ್ ಹಾಗಾಗಿ ಇದು ಗೋಜಲ ಕೂತಿದೆ ಇದು ಇತ್ಯರ್ಥ ಹಾಕ್ಬೇಕು ಅಂದ್ರೆ ಯಾವ್ದಾರು ಒಂದ್ ಆಗ್ಬೇಕು ಇಲ್ಲ ಅಕ್ಕಿತ್ ಹಾಕ್ಬೇಕ ಇಲ್ಲ ಇಟ್ಕೋತೀವಿ ಅಂತ ಗ್ಯಾರಂಟಿ ಆದ್ರೆ ಕಿರುಕುಳದ ಗಿರಾಕಿ ಅಂತ ಯಾರು ಪಿನ್ ಹೊಡಿತಾರೆ ಅಂತ ಅವ್ರಿಗೆ ಅನ್ಸುತ್ತೋ ಯಡ್ರಪ್ಪ ಸೈಲೆಂಟ್ ಮಾಡಿಸಬೇಕು ಅಷ್ಟೇ ದಾರಿ ಇರೋದು ಇನ್ನೇನಿದೆ ದಾರಿ ಬಹಳ ದೊಡ್ಡ ದಾರಿ ರಾಜ್ಯದಲ್ಲಿ ಕರೋನಾ ಅನ್ಲಾಕ್ ಗೆ ಕೌಂಟ್ ಡೌನ್ ಶುರುವಾಗುವಂತ ಆಗ್ತಾ ಇದೆ ಆಗಕ್ಕೆ ಸಹಜ ಕಾರಣ ಬಿಕಾಸ್ ಹಂಗೆ ಇಳಿತಾನು ಇದೆ ಇವತ್ತು ಇಳಿಕೆ ಆಗಿರೋದು ಹೆಂಗಿದೆಯಪ್ಪ ಅಂದ್ರೆ ಸೋಂಕಿನ ಪ್ರಮಾಣ ಶೇಕಡ ಒಂಬತ್ತಕ್ಕೆ ಬಂದ್ಬಿಟ್ಟಿದೆ ವೆರಿ ಗುಡ್ ಅಪ್ಪ ಸಿಂಗಲ್ ಡಿಜಿಟ್ ಸರ್ ಸರ್ ಈಗ ಏನಿಲ್ಲ ಕೆಲವೊಂದಷ್ಟು ಬದಲಾವಣೆ ಬೆಳವಣಿಗೆಗಳು ಇತ್ತು ಸರ್ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಮಾತಾಡಿದ್ರು ಏ ಮಾತಾಡ್ಕೊಳ್ಳಿ ಬಿಡ್ರಿ ಮುದುಕೂ ಮಾಡ್ಕೊಳ್ಳಿ ಕರೋನಾಗ ಹೋಗ್ಬೇಡಣ ಈಗ ಓಕೆ ಸರ್ ಏನು ಡಿ ಕೆ ಶಿವಕುಮಾರ್ ಯೋಗೇಶ್ವರ್ ಹೇಳ್ಕೊಂಡ್ರೆ ಇಬ್ರು ಒಂಬತ್ತಕ್ಕೆ ಇಳಿದೋಗ್ಬಿಟ್ಟಿದೆ ಯಾವುದು ಪಾಸಿಟಿವಿಟಿ ಮೇ ಮೂವತ್ತೊಂದನೇ ತಾರೀಕು ಹದಿಮೂರು ಪಾಯಿಂಟ್ ಐದು ಏಳರಷ್ಟಿತ್ತು ಈಗ ಒಂದು ವಾರದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚು ಕಡಿಮೆ ಶೇಕಡ ಆರಕ್ಕೆ ಬಂದು ಕೂತಿದೆ ಬೀದರ್ನಲ್ಲಿ ಶೇಕಡ ಒಂದು ಮೊದಲಿಂದ ಅನ್ನೋದು ಹಂಗೆ ಇದೆ ಕಲಬುರಗಿ ಮೂರು ಹಾವೇರಿ ಯಾದಗಿರಿನಲ್ಲಿ ಐದು ಇಲ್ಲದ ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಒಂಬತ್ತು ಹತ್ತು ಈ ಪ್ರಮಾಣಕ್ಕೆ ಬಂದು ಸರಾಸರಿ ರಾಜ್ಯ ಒಂಬತ್ತು ಪರ್ಸೆಂಟಿಗೆ ಬಂದು ಕೂತಿದೆ ಕರೆಕ್ಟಾ ಇನ್ನು ಸೋಂಕಿನ ಕತೆ ನೋಡೋಣ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂದರೆ ರಾಜ್ಯದಲ್ಲಿ ಇವತ್ತು

ಚಾನ್ಸಸ್ ಬಟ್ ಸಾವಿರ ಐನೂರ ಓಪನ್ ಮಾಡಬಾರ್ದು ಏಳು ಏಳನೇ ತಾರೀಕು ಹತ್ತನೇ ತಾರೀಕು ಅಷ್ಟೊತ್ತಲ್ಲಿ ನಾವು ಐನೂರು ಹದಿನಾಲ್ಕರವರೆಗೂ ಕಾಯಿರಿ ಐನೂರಲ್ಲಿ ನಿಲ್ತೀವ ಅಂತ ನೋಡಿ ನೋಡ್ಬಿಟ್ಟು ಮಾಡಿ ಅನ್ಲಾಕ್ಟ್ ಆಗ್ಲೇ ಶುರುವಾಗಿದೆ ಚರ್ಚೆ ನಿಮ್ಮ ನಿಮ್ಮ ಇಷ್ಟ ಯಡಿಯೂರಪ್ಪನವ್ರಿಗೆ ಲಾಕ್ ಓಪನ್ ಮಾಡೋದು ಕರೋನಾ ವಿಚಾರದಲ್ಲಿ ವಿಪರೀತ ಆತ್ರ ಅವ್ರಿಗೆ ಬೈಕಂಡು ಓಡಾಡೋ ಗಿರಾಕಿಗಳಿಗೆ ಏನೂ ಮಾಡೋದಕ್ಕೆ ಸೈಲೆಂಟ್ ಆಗಿರ್ತಾರೆ ಅದರಲ್ಲಿ ಆತ್ರನೇ ಇಲ್ಲ ಅವ್ರಿಗೆ ಹೌದು ಇದರಲ್ಲಿ ಮಾತ್ರ ಅವ್ರ ಬುಡಕ್ಕೆ ಬೆಂಕಿ ಹಾಕ್ತಿರೋ ವಿಚಾರದಲ್ಲಿ ಅವ್ರಿಗೆ ಆತ್ರನೇ ಇಲ್ಲ ಇದು ವಿಪರೀತ ಆತ್ರ ಎಲ್ಲದ್ರಲ್ಲೂ ಕಾಯಿರಿ ಮೆಡಿಕಲಿ ಕರೆಕ್ಟ್ ಅದು ಒಂದು ಮೂರ್ನಾಲ್ಕು ದಿನನೋ ಎರಡು ಮೂರು ದಿನನೋ ನಮ್ಮ ಸೋಂಕುಗಳು ಸಸ್ಟೈನ್ ಆಗುತ್ತಾ ನೋಡಬೇಕು ಎರಡು ಮೂರು ದಿನ ಅಷ್ಟೇ ಹೇಗಿದ್ರು ಹದಿನಾಲ್ಕರವರೆಗೆ ನಿಮ್ಗೆ ಸಮಯ ಇದೆ ಆದ್ಮೇಲೆ ಅನ್ಲಾಕ್ ಮಾಡಿ ಬಟ್ ಹಿಂಗೆ ಆಗಲಿ ಅದು ಪರಿಣಿತರು ಎಲ್ಲರೂ ಹೇಳ್ತಿರೋದು ನಿಮ್ಮ ಇಷ್ಟ ಪಾಸಿಟಿವಿಟಿ ರೇಟ್ ಇಳಿಕೆ ಆಗ್ತಾ ಇರೋ ಹೊತ್ತಲ್ಲಿ ಅನ್ಲಾಕ್ ಬಗ್ಗೆಯೂ ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ ಇವತ್ತು ಟಾಸ್ಕ್ ಫೋರ್ಸ್ ಸಭೆ ನಡೀತು ನಂತರದಲ್ಲಿ ಡಿಸಿಎಂ ನಾರಾಯಣ್ ಅವರು ಮಾತನಾಡಿ ಸದ್ಯ ಮೂರನೇ ಅಲೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ ಆ ಕುರಿತಾಗಿ ಚರ್ಚೆ ನಡೆಸಿದ್ದೀವಿ ಸಾವಿರದ ಐನೂರು ಕೋಟಿಗೂ ಹೆಚ್ಚು ಹಣ ಬೇಕಾಗುತ್ತೆ ಬೆಂಗಳೂರಿನ ಯಾವ ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಇಲ್ವೋ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸ್ತೀವಿ ಅಂದರು ಇದೇ ವೇಳೆ ಅನ್ಲಾಕ್ ಬಗ್ಗೆ ಎಲ್ಲರ ಚರ್ಚೆ ಹೆಚ್ಚಾಗಿದೆ ಸೊ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಅವರ ನಿರ್ಧಾರವೇ ಅಂತಿಮ ಅಂತ ಸುಧಾಕರ್ ಅವರು ಕೂಡ ಹೇಳಿದ್ದಾರೆ ಹಾವೇರಿಯಲ್ಲಿ ಗೃಹ ಸಚಿವ ಬೊಮ್ಮಾಯಿ ಅವರು ಮಾತನಾಡಿ ಸೋಂಕು ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಅನ್ಲಾಕ್ ಸಲಹೆಯನ್ನ ಕೊಡ್ತಾ ಇದ್ದಾರೆ ಅದೇ ಸಿಎಂ ನಿರ್ಧರಿಸುತ್ತಾರೆ ಅಂತ ಹೇಳಿದರು ಸಬ್ ಕಮಿಟಿ ಮೀಟಿಂಗ್ ನಲ್ಲೂ ಇದೇ ವಿಚಾರವನ್ನು ಮಾತಾಡಿದ್ದು ಎಲ್ಲಾ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉತ್ತಮ ಗುಣಮಟ್ಟ ಆರೋಗ್ಯ ವ್ಯವಸ್ಥೆ ಇರಬೇಕು ಐಸಿಯು ಫೆಸಿಲಿಟಿ ಪ್ರತಿಯೊಂದು ತಾಲೂಕಲ್ಲೂ ಕನಿಷ್ಠ ಒಂದು ಇಪ್ಪತ್ತೈದು ಬೆಡ್ನ ಐಸಿಯು ವಿತ್ ವೆಂಟಿಲೇಟರ್ಸ್ ವಿತ್ ಮಾನಿಟರ್ಸ್ ವಿತ್ ಬೈಪ್ಯಾಪ್ ನೂರು ಬೆಡ್ ಆಕ್ಸಿಜನೇಟ್ ಆಗಿರುವಂತದ್ದು ಅದರಲ್ಲಿ ಇಪ್ಪತ್ತೈದು ಬೆಡ್ ಐಸಿಯು ಫೆಸಿಲಿಟಿ ಇರಬೇಕು ಈ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕನಿಷ್ಠ ನಾಲ್ಕು ಸಾವಿರ ಜನ ವೈದ್ಯರು ಬೇಕಾಗ್ತಾರೆ ಒಟ್ಟು ಎಲ್ಲಾ ಮೂರನೇ ಅಲೆಗೆ ಪೂರ್ವ ಸಿದ್ಧತೆಗಳ ಬಗ್ಗೆ ಚರ್ಚೆ ಆಗುತ್ತೆ ಯಾವ ರೀತಿ ರಾಜ್ಯದಲ್ಲಿ ನಾವು ಸಿದ್ಧಪಡಿಸಬೇಕು ಪೂರ್ವ ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ಲಾಕ್ ಬಗ್ಗೆ ಪ್ರಾಸ್ತಾವಿಕವಾಗಿ ನಾವು ಸಭೆಯಲ್ಲಿ ಚರ್ಚೆ ಮಾಡಬಹುದು ಅಂತಿಮವಾಗಿ ಇದು ಮಾನ್ಯ ಮುಖ್ಯಮಂತ್ರಿಗಳು ಇದು ರಾಜ್ಯಕ್ಕೆ ಸಂಬಂಧಿಸಿರೋದ್ರಿಂದ ನಿರ್ಧಾರವನ್ನು ಮಾನ್ಯ ಮುಖ್ಯ ಆಲ್ ರೈಟ್ ಈಗ ಅಲರ್ಟ್ ಆಗಿ ಬೆಡ್ ಮಾಡ್ತಾ ಇದ್ದೀರಿ ಅಟ್ಲೀಸ್ಟ್ ಅದಾದ್ರು ಮಾಡಿ ಯಾಕಂದರೆ ಇಲ್ಲಿ ರಾಜಕಾರಣಿಗಳಲ್ಲಿ ಒಂದನ್ನು ನಾನು ಗಮನಿಸಿರೋದು ಕೆಲ ಅಧಿಕಾರಿಗಳಲ್ಲಿ ಕೋವಿಡ್ ಅಂದ ತಕ್ಷಣ ನಿಮ್ಮೆಲ್ಲ ಆಸಕ್ತಿಗಳು ಆ ಸ್ಟೆಪ್ ಡೌನ್ ಅದಿನ ಆಸ್ಪತ್ರೆ ಹೋಟ್ಲಲ್ಲಿ ಮಾಡೋದು ಯಾವುದೋ ಬಿಲ್ಡಿಂಗಲ್ಲಿ ಆರು ಬೆಡ್ ಹಾಕಿ ಸೈಡಲ್ಲಿ ಒಂದು ಟೇಬಲ್ ಇಟ್ಬಿಟ್ಟು ಬಾಟ್ಲ ವ್ಯವಹಾರದಲ್ಲೇ ಬಾಟ್ಲ್ ಅಂದರೆ ಬಾಟ್ಲಂದ ನೀರಿನ ಬಾಟ್ಲು ಅದು ಕೋವಿಡ್ ವ್ಯವಹಾರ ಮುಗಿದ ತಕ್ಷಣ ಫುಲ್ ಕಾಣೆ ಎಲ್ಲ ಇದೊಂಥರ ದುಡ್ಡು ಹೊಡೆಯುವ ತಂತ್ರದಂತೆ ಕಾಣಿಸ್ತಾ ಇದೆ ನನಗೆ ಬಿಲ್ ಮಾಡೋಕ್ಕೆ ಬಿಲ್ ಬಿಲ್ ವಿದ್ಯೆಯಲ್ಲಿ ಬಹಳ ಪರಿಣಿತರಾಗಿರೋರು ಈ ಕೆಲಸ ಮಾಡೋಂಗೆ ಕಾಣಿಸ್ತಿದೆ ಅಲ್ಲಿ ಯಾವನಿದ್ದ ಎಷ್ಟು ಜನ ಇದ್ರು ಯಾವನ್ ಆಕ್ಯುಪೈ ಮಾಡಿದ್ದ ಎಷ್ಟು ಬಿಲ್ಗೆ ಯಾವ ಬಿಡ್ ಏನು ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ಬಿಲ್ ಮಾಡಿದ್ದೇ ಇದ್ದ ಅಂತ ತೋರಿಸಿದ್ದೆ ಹೊಡೆದಿದ್ದೇ ಆಗ್ತಾ ಇದೆ ಯಾಕೋ ಹಾಗಾಗಿ ಆಲ್ ಅವರ್ ಫೆಸಿಲಿಟೀಸ್ ಶುಡ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ಪರ್ಮನೆಂಟ್ ನೇಚರ್ ನಾಟ್ ಟೆಂಪರರಿ ಟೆಂಪರರಿ ವರ್ಕನ್ನು ಖಾಸಗಿ ಅವ್ರ ಲಾಭ ತಗೊಳ್ಳಿ ಭಾಳ ಜನ ಮಾಡ್ತಾರೆ ಪಾಪ ಅವ್ರಿಗೆ ಬಿಡಿ ಅವ್ರು ನಿಮ್ಮ ಥರ ಯಾವುದೋ ಬೆಡ್ ತಗೊಂಡ್ಬಿಟ್ಟು ಆಮೇಲೆ ವ್ಯಾಪಾರ ಮಾಡಿಬಿಟ್ಟು ಮಾರಕೊಂಡು ಮನೆಗೆ ಹೋಗ್ಬಿಡಲ್ಲ ಅವ್ರಿಗೆಲ್ಲ ಅವ್ರಿಗೆ ಬೇಕಾದ್ರೆ ಅವ್ರ ಕಾಸು ಬಗ್ಗೆ ಅವ್ರಿಗೆ ಗೌರವ ಇರುತ್ತೆ ಕೆಲಸ ಮಾಡೋ ಮನೆ ನೀವು ಪರ್ಮನೆಂಟ್ ಸ್ಟೇಟಸ್ ಕಡೆಗೆ ಹೋಗಬೇಕು ಅದು ಬಿಟ್ಬಿಟ್ಟು ನೀವೇ ಇದು ಕೈ ಹಾಕ್ತೀರಿ ಕಣ್ ಕಣ್ ಕಡೆ ಆರ್ನೂರು ಬೆಡ್ ಹಾಕ್ಬಿಡೋದು ಆರ್ನೂರು ಬಾಟಲ್ ಇಟ್ಬಿಡೋದು ಕೂರಿಸ್ಬಿಡೋದು ಅಲ್ಲಿ ಯಾವನೂ ಹೋಗ್ತಾನೆ ಯಾವನು ಹೋಗಲ್ಲ ಈಸಿ ಹಾಂ ಈಸಿ ಬಿಲ್ ಮಾಡ್ಬಿಡೋದು ಬಟ್ ಆಕ್ಯುಪೈಡ್ ಇದು ದೊಡ್ಡ ವ್ಯವಹಾರ ಇದ್ದಂಗೆ ಇದೆಯಪ್ಪ ಯಾಕೋ ನೋಡಿದ್ರೆ ಮೇಲ್ಗಡೆ ಇನ್ನು

ಒಂದು ಮ್ಯಾಚ್ಗೆ ಒಂದು ಮೂರು ದಿನ ಮೊದಲು ಅವ್ರಿಗೆ ಕರ್ಕೊಂಡು ಹೋಗ್ಯವಲ್ಲ ಒಂದ್ ಎರಡು ದಿನ ಮ್ಯಾಚ್ ಆಡಿ ಅವ್ರು ಅಕ್ಲೊಮಿಟೈಸ್ ಆಗಲ್ವಾ ಈ ಹಿಮಾಲಯ ಅಪರ್ವತ ಹತ್ತೋರ್ನ ಬೇಸ್ ಕ್ಯಾಂಪ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ವಾರನೋ ಎಂಟು ದಿನನೋ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಹತ್ಸಲ್ವಾ ಹಾಗೆ ಅವ್ರಿಗೆ ವರ್ಕ್ಗೆ ಸ್ಟಾರ್ಟ್ ಮಾಡೋಕ ಮೊದಲು ಬೆಂಗಳೂರು ಅವ್ರು ಅಕ್ಲೋಮಿಟೈಸ್ ಆಗಬೇಕು ತುಂಬಾ ದಿನ ದೂರ ಇದ್ರಲ್ಲ ಅದು ಸ್ವಲ್ಪ ಬೇಗ ಬರ್ತಿದ್ದಾರೆ ಅಷ್ಟೇ ಬಂದ್ಕೊಳಿ ಬಂದು ಅವ್ರು ಹುಷಾರಾಗಿರಿ ಆಯ್ತು ಬರಲೇಬೇಕು ಒಂದು ದಿನ ಬಂದ್ಕೊಳ್ಳಿ ಅದೆಲ್ಲ ಹುಷಾರಾಗಿರಿ ಪ್ಲಸ್ ಒಂದು ಚೂರು ಡೌಟ್ ಬಂದರೆ ಟೆಸ್ಟ್ಗಳು ಮಾಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಕುಟುಂಬಗಳನ್ನು ಕಾಪಾಡ್ಕೊಳಕ್ಕೆ ಅಷ್ಟೇ ಇನ್ನೇನು ಅಲ್ಲ ನೀವು ಬರಬೇಡಿ ಇನ್ನಕ್ಕೆ ನೀವೇನು ಬೇರೆ ದೇಶದಿಂದ ಏನು ಓಡ್ ಬರ್ತಿಲ್ಲ ನಮ್ಮ ನಮ್ಮ ಜನನೇ ನಮ್ಮ ಊರು ರಾಜ್ಯದಲ್ಲೇ ಇದ್ದೀರಿ ಬರ್ತೀರಿ ಹದಿನಾಲ್ಕನೇ ತಾರೀಕು ಅನ್ಲಾಕಾದ್ಮೇಲೆ ಆದರೂ ಬರಲೇಬೇಕು ನೀವು ಕರೆಕ್ಟ್ ಹಾಗಾಗಿ ಬಂದವರು ಕೇರ್ಫುಲ್ ಆಗಿರಿ ಬಿ ಕೇರ್ಫುಲ್ ಅಷ್ಟೇ ಎಸ್ ಮೈಸೂರು ಡಿ ಸಿ ಹುದ್ದೆಯಿಂದ ವರ್ಗಾವಣೆ ಆದ ಬಳಿಕ ರೋಹಿಣಿ ಸಿಂಧೂರಿ ಅವರು ಮಾತನಾಡಿದರು ಅವ್ರು ಏನು ಹೇಳಿದ್ರು ನೋಡೋಣ ಹೊಸದಾಗಿ ಬಂದಿದಂಥ ಜಿಲ್ಲಾಧಿಕಾರಿಗಳಿಗೆ ವಿಶಸ್ ಹೇಳಕ್ಕೆ ಹಾಗೂ ಜಿಲ್ಲೆಯ ವಸ್ತುಸ್ಥಿತಿ ಬಗ್ಗೆ ಹೇಳಲಿಕ್ಕೆ ನಾವು ಇಲ್ಲಿ ಸೇರಿದಿವಿ ಅವರಿಗೆ ನಾವು ಬೆಸ್ಟ್ ವಿಶಸ್ ಹೇಳಿದ್ವಿ ಹೇಗೆ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅವರಿಗೆ ಸ್ವಲ್ಪ ಬ್ರೀಫಿಂಗ್ ಮಾಡಿದೀವಿ ನನಗೆ ಒಂದು ತಾಯಿ ಮನೆ ಫೀಲಿಂಗ್ ಬಂದಿದೆ ಇಲ್ಲಿ ಮಗಳಾಗಿ ನಾನು ಧನ್ಯವಾದಗಳನ್ನು ಎಲ್ಲ ಮೈಸೂರು ಜನತೆಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ಇದು ಸಡನ್ ಆಗಿ ಆಗಿದಂತ ಬೆಳವಣಿಗೆ ಆಗಿದೆ ನಾವು ನಿರೀಕ್ಷೆ ಮಾಡಿಲ್ಲ ಒಳ್ಳೆ ಕೆಲಸ ಮಾಡುವ ಸಮಯದಲ್ಲಿ ಆಗಿದೆ ನಿರೀಕ್ಷೆ ಇಲ್ಲ ಅಂದ್ರೂ ಆಗಿದೆ ಏನ್ ನಡೆದಿದೆ ಹೇಗೆ ನಡೆದಿದೆ ಎಲ್ಲರ ಮುಂದೆ ನಡೆದಿದೆ ನಾವು ಇದ್ರ ಬಗ್ಗೆ ಸೆಪರೇಟ್ ಆಗಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ ಆದರೆ ಅವರ ಹತಾಶೆಗೆ ಅವರ ಇನ್ಸೆಕ್ಯೂರಿಟಿಗೆ ಒಂದು ನನಗೆ ಅನುಕಂಪ ಇದೆ ಯಾವುದೋ ಒಬ್ಬ ಅಧಿಕಾರಿ ತೆಗೆಯುವುದು ಒಂದು ಮಿಷನ್ ಅಕಾಂಪ್ಲಿಷ್ ಮಾಡಿದೀವಿ ಅಂತ ಹೇಳುವುದು ತುಂಬಾ ತಪ್ಪು ಬಿಕಾಸ್ ಈ ತರ ಬೆಳವಣಿಗೆ ಯಾವ ಯಾವ ಜಿಲ್ಲೆನಲ್ಲಿ ಆದ್ರೂ ಯಾವ ಸಂಸ್ಥೆನಲ್ಲಿ ನಲ್ಲಿ ಆದ್ರೂ ಆಗಿದ್ರೆ ವ್ಯವಸ್ಥೆ ನಡೆಸುವುದು ಕಷ್ಟ ಆಗುತ್ತೆ ನೋ ಕಮೆಂಟ್ ನೋ ಕಮೆಂಟ್ಸ್ ಆನ್ ದಿಸ್ ನೋ ಸ್ಟಾರ್ಟ್ ಆಯ್ತು ರೈತರು ಚಟುವಟಿಕೆ ಬಂದು ನಿಂತ್ಕೊಂಡ್ರು ರೈತರ ಅಂಗಡಿ ಮುಂದೆ ನಿಂತ್ಕೊಂಡ್ರು ಗೊಬ್ಬರಕ್ಕೆ ಬೀಜಕ್ಕೆ ಮತ್ತೆ ಅದೊಂದು ಕಡೆ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಮುಗಿದು ಬಿದ್ದರು ಕೋಲಾರದ ಕಡೆ ಎಲ್ಲ ರೈತರು ಅಂಗಡಿ ಮುಂದೆ ಕ್ಯೂ ನಿಂತರು ಹಾಸನದಲ್ಲಿ ಒಬ್ಬರು ರೈತರು ಕೇಳಿದ್ರಂತೆ ಗುಂಡು ಗುಂಡಿತಗಳಕ್ಕೆ ಜಾಗ ಇದೆ ಗೊಬ್ಬರತೆಗಳಕ್ಕೆ ಜಾಗ ಇಲ್ವಲ್ಲರಪ್ಪ ಏನು ಸರ್ಕಾರ ಅಂತಂದರೆ ಹಾಂ ಅಂತಂದ್ರೆ ಕರೆಕ್ಟ್ ಪ್ರಶ್ನೆ ಅದು ಸಖತ್ತಾಗಿ ಕೇಳಿದ್ದಾರೆ ವಿಜಯಪುರದಲ್ಲೆಲ್ಲ ಟಾರ್ಪಾಲಾಗ ಬಿದ್ದರು ರೈತರು ಪಾಪ ಒದ್ದಾಡ್ಬಿಟ್ರು ಪೊಲೀಸ್ನವರೆಲ್ಲರೂ ಎಲ್ಲರೂ ನಿಭಾಯಿಸೋಕ್ಕೆ ಕೃಷಿ ಸಚಿವರು ಮಾತ್ರ ರಾಜ್ಯದಲ್ಲಿ ಎಲ್ಲಿಯಾದರೂ ಒಂದು ಮೂಲೆ ಎಲ್ಲಾದರೂ ಬೀಜದ ಕೊರತೆ ಇದೆಯಾ ಈ ವರ್ಷ ಬೀಜನೇ ಮಾರ್ತಾ ಇದ್ದೀವಿ ಅಂತ ಅಂದ್ಬಿಟ್ರಂತೆ ಒಂದು ಚಂದ್ರಾಪುರದಿಂದ ಐದು ಕಿಲೋಮೀಟರ್ ಮೂರು ಡಿಸ್ಟೆನ್ಸ್ ಇರೋದು ಚಂದ್ರಾಪುರದ ಒಂದು ಓಪನ್ ಇರುತ್ತೆ ಅಂತ ಬಂದ್ರೆ ಚಂದ್ರಾಪುರದಿಂದ ಇನ್ನು ಎಂಟ್ರೆನ್ಸ್ ಒಂದು ಕಿಲೋಮೀಟರ್ ಹಾಕಲ್ಲ ನಮ್ಮನ್ನ ತಡೆ ಹಿಡಿತವ್ರೆ ನಿಲ್ಲಿಸ್ತವ್ರೆ ಮುಂದೋದಂಗೆ ಒಳಗಡೆ ಕೇಂದ್ರ ತಪ್ಪಿಸ್ಕೊಂಡು ಬಂದು ವಿಶೇಷವಾಗಿ ನಾನು ಕೃಷಿ ಮಂತ್ರಿಯಾಗಿ ರೈತರ ಬಿತ್ತನೆ ಬೀಜ ಮತ್ತು ಗೊಬ್ಬರದ ಬಗ್ಗೆ ಹೆಚ್ಚು ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ ಬೀಜದ ಕೊರತೆ ಇದೆ ಅಂತ ಹೇಳ್ತಾರೆ ಎಲ್ಲಾದರೂ ರಾಜ್ಯದಲ್ಲಿ ಒಂದು ಮೂಲೆಯಲ್ಲಿ ಒಂದು ಬೀಜದ ಕೊರತೆ ಇದೆಯಾ ಯಾವುದು ಹಳೆ ಬೀಜ ಹಳೆ ಬೀಜ ಹಳೆ ಮುಗಿದು ಹೋಗಿರ್ತದೆ ಸರ್ಟಿಫೈಡ್ ಸೀಟ್ಸ್ ಈ ವರ್ಷದ್ದು ಏನಿರ್ತದೆ ಈ ವರ್ಷದ್ದೇ ನಾವು ಮಾಡ್ತಾಯಿದ್ದೀವಿ ಬೀಜ ಎಲ್ಲಾರು ಕೊರತೆ ಇರತ್ತಾ ಇರಲ್ಲ ಆಕ್ಸಿಜನ್ ಎಲ್ಲಾರು ಕೊರತೆ ಇತ್ತಾ ಆದರೆ ಡಿ ಸಿ ಎಮ್ ಹಂಗೆ ಇಲ್ಲ ಅಂತ ರಂ ಡಿ ಸಿ ಬರ್ ಕೊರತೆ ಇತ್ತಾ ಇದೇ ಅಂತ ಜನ ಇಲ್ಲ ಬೆಡ್ ಕೊರತೆ ಇತ್ತಾ ಇದೆ ಇಲ್ಲ ಅದು ಸರ್ ಸರಿ ಇರೋದನ್ನ ಇಲ್ಲ ಅನ್ನೋ ಕಾಗಶ ಯಾವಾಗಲೂ ಹಾಗೆ ಜೀವನ ಅಂದ್ರೆ ಹೇಗೆ ಅಂದ್ರೆ ಓಕೆ ಸಿಗದಿರುವುದನ್ನು ಸಿಕ್ಕಿತು ಎಂದು ಭಾವಿಸಿ ಮನಸ್ಸಿನಲ್ಲಿ ತುಂಬಿಕೊಂಡರೆ ಸಮಾಧಾನ ಸಮಾಧಾನ ಅವ್ರು ಮಾಡ್ತೀವಿ ಸುಮ್ಮನೆ ಜಾಮೂನು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು ಬಾಯಿ ಅದೊಂದು ಗೋಲಿ ಹಾಕ ಓಕೆ ಅದು ನಿಮ್ಮ ನಿಮ್ ಮನಸ್ಸು ಮೇಲೆ ಹೋಗುತ್ತೆ ನೀವು ಹೆಂಗೆ ಅನ್ಕೋತಿರೋ ಹಾಗೆ ಅಷ್ಟೇ ಬೀಜನೂ ಇದೆಯಾ ಇಲ್ಲ ಅಷ್ಟೇ ನಾಳೆಯಿಂದ ನನ್ನ ಎಲ್ಲ ಕೊಲೀಗ್ಸು ಎಲ್ಲೆಲ್ಲ ಎಸ್ ರಾಜ್ಯದಲ್ಲಿ ಜನತೆ ಈಗ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿರೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಬಳ್ಳಾರಿ ದಾವಣಗೆರೆ ಕಾರವಾರದಲ್ಲಿ ಪೆಟ್ರೋಲ್ ಡೀಸೆಲ್ ರೂಪಾಯಿ ಆಗಿದೆ ಕೊಪ್ಪಳದಲ್ಲಿ ಜನ ಆತಂಕಗೊಂಡಿದ್ದಾರೆ ಪೆಟ್ರೋಲ್ ದರಕಾಯಿ ಸಹ ಇದೆ ಸೊ ಈಗ ನೂರು ರೂಪಾಯಿ ದಾಟುತ್ತೇನೋ ಅನ್ನೋ ಭೀತಿ ಸಿಬಿಎಸ್ಇ ಪರೀಕ್ಷೆ ಫಲಿತಾಂಶ ದಿನಕ್ಕೆ ನಿಗದಿ ಮಾಡಿದ್ದಾರೆ ವೆರಿ ಗುಡ್ ಹಂಗಾಗಿ ಶಾಲೆಗಳು ಜೂನ್ ಇಪ್ಪತ್ತೆಂಟರೊಳಗೆ ಫಲಿತಾಂಶ ಕೊಡಬೇಕು ಅಂತ ಹೇಳಿದ್ದಾರೆ ಆ ಮಕ್ಕಳದ್ದು ಸಿ ಬಿ ಎಸ್ ಸಿ ಮಕ್ಕಳದ್ದು ನಮ್ಮ ಮಕ್ಕಳಲ್ಲ ಇದು ಯಾಕೆ ನಮ್ಮಲ್ಲಿ ಇನ್ನು ಗ್ರೆಡೇಷನ್ ಏನೋ ಬರಬೇಕಲ್ಲ ಎಸ್ ಸ್ಯಾಂಡಲ್ವುಡ್ ನಟ ಚಿರಂಜೀವಿ ಸರ್ಜಾ ಮೃತರಾಗಿ ಇಂದಿಗೆ ಒಂದು ವರ್ಷ ಚಿರಂಜೀವಿ ಕುಟುಂಬಸ್ಥರು ಚಿರು ಸಮಾಧಿಗೆ ಇವತ್ತು ಪೂಜೆ ಸಲ್ಲಿಸಿದರು ಮೇಘ್ನಾ ಸರ್ಜಾ ಅವರು ಕುಟುಂಬದ ಪುತ್ರನೊಂದಿಗೆ ಹೋಗಿ ಸಮಾಧಿಗೆ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅಣ್ಣನನ್ನೆಂದು ಭಾವುಕರಾಗಿದ್ದಾರೆ